ಸ್ಟೂಡೆಂಟ್ಸ್ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಬಿಬಿಎಗೆ 2019 ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ 14 ಮಾರ್ಕ್ಸ್ ಗೆ ಅದು ತುಂಬಾ ಕಷ್ಟ ಕಷ್ಟ ಅಂತ ಹೇಳ್ತಿದ್ರೆ ಅದು ಏನ್ ಕಷ್ಟನೋ ನಷ್ಟನೋ ಏನಾಗುತ್ತೆ ಫಸ್ಟ್ ಕ್ವಶನ್ ಓದ್ಬಿಡೋಣ ಓಕೆನಾ ಸೊ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಎಕ್ಸ್ಪೆನ್ಸಸ್ ಆಫ್ ದ ಕಂಪನಿ ಅಟ್ 50% ಕೆಪಾಸಿಟಿ ಅವನು 50% ಕೆಪಾಸಿಟಿಗೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಏನೇನು ಹೇಳಿದಾನೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಲ್ಲಿ ಸ್ಯಾಲರಿ ರೆಂಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿಪ್ರಿಸಿಯೇಷನ್ ನೆಕ್ಸ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಮೆಟೀರಿಯಲ್ ಲೇಬರ್ ಅದರ್ಸ್ ನೆಕ್ಸ್ಟ್ ಸೆಮಿ ವೇರಿಯಬಲ್ ಅಲ್ಲಿ ಇಂಡೈರೆಕ್ಟ್ ಲೇಬರ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟಿದ್ದಾರೆ ದಿ ಎಸ್ಟಿಮೇಟೆಡ್ ಸೇಲ್ಸ್ ಅಟ್ ವೇರಿಯಸ್ ಲೆವೆಲ್ಸ್ ಆಫ್ ಕೆಪಾಸಿಟಿ ಆರ್ 5 lakhs ಅಟ್ 40% 6,25,000 ಅಟ್ 50% 7,50,000 at 60% capacity, 8,75,000 at 70% capacity ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದೆ ಅಂದ್ರೆ ದಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಸೇಮ್ ಟಿಲ್ 100% ಕೆಪಾಸಿಟಿ ವಿಲ್ ರಿಮೈನ್ ಸೇಮ್ ಇನ್ ದ 100% ಕೆಪಾಸಿಟಿ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್ ರಿಮೈನ್ ಕಾನ್ಸ್ಟೆಂಟ್ ಟಿಲ್ 50% ಕೆಪಾಸಿಟಿ It will increase by 10% between 50 to 65% capacity. Further increase by 5% above 65% capacity. Prepare flexible budget and calculate the profit at various levels of capacity 40%, 50%, 60% and 70%. First, now, ಇದಕ್ಕೆ ಒಂದು ರೂಲ್ಸ್ ಹಾಕೋಣ ಫಾರ್ಮೆಟ್ ಹಾಕೋಣ ಹಾಕೊಂಡು ಹೆಂಗ್ ಮಾಡೋದು ಅಂತ ನೋಡೋಣ ಓಕೆನಾ ಓಕೆ ಗೈಸ್ ಈಗ ರೂಲ್ಸ್ ಹಾಕೊಂಡೆ ಅವನು ಏನ್ ಕೊಟ್ಟಿದ್ದಾನೆ ವಾಟ್ ಈಸ್ ಗಿವನ್ ಇನ್ ದ ಕ್ವಶನ್ ಅಟ್ 50% ಕೆಪಾಸಿಟಿ ಲೆವೆಲ್ ಆಫ್ ಸೇಲ್ಸ್ ದಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆರ್ ಲೈಕ್ ದಿಸ್ ಹೌದಾ ವೇರಿಯಬಲ್ ಎಕ್ಸ್ಪೆನ್ಸಸ್ ಈ ತರ ಇದೆ ಸೆಮಿ ವೇರಿಯಬಲ್ಸ್ ಇಷ್ಟಿದೆ ಟೋಟಲ್ ಕಾಸ್ಟ್ ಇಷ್ಟಿದೆ ಅಂತ ಹೇಳ್ತಾರೆ ಕರೆಕ್ಟ್ ಅವ್ ಕೊಟ್ಟಿರೋ ಕ್ವಶನ್ ಅನ್ನ 50% ಕೆಪಾಸಿಟಿ ಬರ್ದು ಬಿಟ್ಟಿದ್ದೀವಿ ನೀಟ್ ಆಗಿ ಹೌದಾ ಈಗ ನಾವು ಅಡ್ಜಸ್ಟ್ಮೆಂಟ್ ಓದುತ್ತೆ ಏನ್ ಹೇಳಿದಾನೆ ದಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ವಿಲ್ ಬಿ ರಿಮೈನ್ ಸೇಮ್ ಟಿಲ್ 100% ಕೆಪಾಸಿಟಿ ನೀನು ಏನು ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ರು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನಾಗಿರುತ್ತಂತೆ ಸೇಮ್ ಇರುತ್ತಂತೆ ಎಲ್ಲಿಂದ 0% ಇಂದ 100% ವರ್ಗೂ ಅಂದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನು ಚೇಂಜ್ ಆಗೋದಿಲ್ಲ ಏನಾಗಲ್ಲ ಏನು ಚೇಂಜ್ ಆಗಲ್ಲ ಏನು ಚೇಂಜ್ ಆಗಲ್ಲ ಅಂದ್ರೆ 1,10,000 ಕರೆಕ್ಟ 30,000 ಕರೆಕ್ಟ 70,000 45,000 ಟೋಟಲ್ ಕೂಡ ಶೇಮ್ ಶೇಮ್ ಪಪ್ಪಿ ಶೇಮ್ ಕರೆಕ್ಟ್ ಇಲ್ಲೂ ಕೂಡ 1,10,000 1,10,000 30,000 30,000 and 70,000 and 70,000 and 45,000 45,000 total 2,55,000 correct ah yenu change illa anta heltaru correct ah allige fixed adjustment prakara avu yen helidare fixed expenses yavade kaaranakku change agalla aaste irutte anta heltaru ನೆಕ್ಸ್ಟ್ ಏನು ಅಡ್ಜಸ್ಟ್ಮೆಂಟ್ ಬೇಡ ಅದು ಸೆಮಿ ವೇರಿಯಬಲ್ ಹೇಳಿರೋದು ವೇರಿಯಬಲ್ ಅಂದ್ರೆ ಏನು ಜಾಸ್ತಿ ಸೇಲ್ಸ್ ಮಾಡಿದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತೆ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ ಜಾಸ್ತಿ ಸೇಲ್ಸ್ ಮಾಡಿದ್ರೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತೆ ಕಡಿಮೆ ಸೇಲ್ಸ್ ಮಾಡಿದ್ರೆ ಕಡಿಮೆ ಅಮೌಂಟ್ ಆಗುತ್ತೆ ಈಗ ಮೆಟೀರಿಯಲ್ ಓಕೆನಾ ಕ್ಯಾಲ್ಕುಲೇಟರ್ ತಗೊಳ್ಳಿ ದಯವಿಟ್ಟು ಕ್ಯಾಲ್ಕುಲೇಟರ್ ಅಲ್ಲಿ ನೋಡಿ 24,000 ಕರೆಕ್ಟ್ ಒಂದು ನಿಮಿಷ ಇಲ್ಲಿ ಆ ಕೊಡ್ತೀನಿ ನಿಮ್ಗೆ ಇದು ಮೆಟೀರಿಯಲ್ 24,000 ಹೌದಾ ಎಷ್ಟ್ ಪರ್ಸೆಂಟ್ ಗಪ್ಪ 50% ಆದ್ರೆ ಓಕೆನಾ 40% ಎಷ್ಟು 60% ಎಷ್ಟು 70% ಎಷ್ಟು ಓಕೆನಾ ನೋಡಿ ರೂಲ್ ಇಸ್ ರೂಲ್ ಇವನ್ ಫಾರ್ ಎ ಫೂಲ್ ಅನ್ನೋ ತರ ಇಂಟು 100 ಇಲ್ಲ 50% ಎಷ್ಟು ಆದ್ರೆ 40 ಎಷ್ಟು ಅಂತ ಮಾಡೋ ಮಾಡ್ಬೇಕೆ 24,000 divided by 50 into 40. 19,200. I'll get 40 bundle. Hage
24,000 divided by 50. One nimsha. ನಿಮ್ಗೆ ಇನ್ನು ಈಸಿ ಮೆಥಡ್ ಹೇಳ್ಬೋದು. 24,000 ಡಿವೈಡೆಡ್ ಬೈ 50 ಎಷ್ಟು ಬರುತ್ತಪ್ಪ? 480 ಬರುತ್ತೆ. ಕರೆಕ್ಟಾ? 480 ಇಂಟು 61 28,800. ನೆಕ್ಸ್ಟ್ 480 ಇಂಟು 70 ಮಾಡಿ 33,600 ಬರ್ತಾನಪ್ಪ. ಇದು ಇದೇ ತರ ಇದು ಯಾವ್ದಿದು ಲೇಬರ್ ಎಷ್ಟಿದೆ 66,000 50% ಆದ್ರೆ ಎಷ್ಟು ಬರುತ್ತೆ ಹೇಳು. 1,320 ಇಂಟು 40 ಇಂಟು 60 ಇಂಟು 70 ಇಂಟು 40 ಹೇಳು ಎಷ್ಟು ಅಮೌಂಟ್. 52,800 ಹಾಗೆ 1,320 ಇಂಟು 60 40 50 ಗೊತ್ತು ನಮ್ಗೆ ಅಲ್ವಾ, 60 70 ಹೇಳು. 79,200 ಆಮೇಲೆ 92,400 ಕರೆಕ್ಟ್ ಏನಪ್ಪ? ಸಾಲ್ವ್ ಸರ್, ಸಿಂಪಲ್ ಆಗಿದೆ. ಅದೇ ತರ ಅದರ್ಸ್ ಮಾಡಿ, ಅದರ್ಸ್ 36,000 ಕರೆಕ್ಟಾ? ಎಷ್ಟು 50% ಆದ್ರೆ 40 60 70 720 720 ಇಂಟು 40 ಏನದು 60 70 ಹೇಳಿ. 28,800 ಆಮೇಲೆ ಇದು ಹೇಳು 60 43,000 ಆಮೇಲೆ 50,400 ಮುಗಿತಾ ವೇರಿಯಬಲ್ ಕತೆ? ಕಷ್ಟ ಇದೆಯಾ ಇದು? ಇಲ್ಲ ಅಲ್ವ. ಸಾಗರ್ ಟೋಟಲ್ ಮಾಮೂಲಿ ಎಷ್ಟು ಬರುತ್ತೆ ಹೇಳಿ? 1,800 ಇದು 200 30 21 6 13 50 1,51 200 ಇದು 14 1 ಕ್ಯಾರಿ 6 14 70 1,76 ಓಕೆನಾ? ಅಲ್ಲಿಗೆ ವೇರಿಯಬಲ್ ಕತೆ ಮುಗೀತು, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕತೆ ಮುಗೀತು. ಈಗ ನೆಕ್ಸ್ಟ್ ಯಾವ ಕತೆ? ಸೆಮಿ ವೇರಿಯಬಲ್ ಅಡ್ಜಸ್ಟ್ಮೆಂಟ್ ಮಾಡೋಣ. ಅವನೇನ್ ಹೇಳ್ತಾ ಇದ್ದಾನೆ? ಅಪ್ ಟು 50% ನೋಡಿ, ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್ ರಿಮೇನ್ ಕಾನ್ಸ್ಟೆಂಟ್ ಟಿಲ್ 50% ಅಂದ್ರೆ 40 ಇಂದ 50% ವರ್ಗು ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್ ಏನಾಗಿರುತ್ತಂತೆ? ಸೇಮ್ ಸೇಮ್ ಇರುತ್ತಂತೆ. ಕರೆಕ್ಟಾ? ಸೇಮ್ ಸೇಮ್ ಇರುತ್ತೆ, ಸೇಮ್ ಸೇಮ್ ಇರುತ್ತೆ. ಕರೆಕ್ಟಾ? ಇನ್ನು ಮುಂದೆ ಕೋರಿ, ಇಟ್ ವಿಲ್ ಇನ್ಕ್ರೀಸ್ ಬೈ 10% ಇಟ್ ವಿಲ್ ಇನ್ಕ್ರೀಸ್ ಬೈ 10% ಬಿಟ್ವೀನ್ 50 to 65% 50 to 65% ಅಂದ್ರೆ ಇಲ್ಲಿವರೆಗೂ ಬರುತ್ತೆ. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಅಂತೆ? 10% ಇನ್ಕ್ರೀಸ್ ಆಗುತ್ತಂತೆ. ಹೌದಾ? 50,000 ಮೇಲೆ 10% ಎಷ್ಟಪ್ಪ? 5,000. ಅಲ್ಲಿಗೆ 50 + 5 ಎಷ್ಟಾಯ್ತು? 55,000. ಕರೆಕ್ಟಾ? 40,000 ಮೇಲೆ 10% 4,000 44,000 ಆಯ್ತು. 20,000 ಮೇಲೆ 10% 2,000 ಪ್ಲಸ್ 22,000 ಆಯ್ತು. ಕರೆಕ್ಟಾ? ಹೇಳ್ಬೇಕಾ? 6, 11, 10, 12 ಕರೆಕ್ಟಾ? ನೋಡಿ, ಇದ್ರ ಮೇಲೆ 10% 5,000 4,000 20,000 ಅದಕ್ಕೆ ಆಡ್ ಮಾಡಿ. 5, 4, 2 50 + 2 55 40 + 4 44 20 + 2 22,000 ಕ್ಲಿಯರ್ ಆಯ್ತಾ? ಇನ್ನು ಮುಂದಕ್ಕೆ ಓದಿ ಏನಂತ ಹೇಳಿದಾನೆ. ಅಂಡ್ 65% ಫರ್ದರ್ ಇನ್ಕ್ರೀಸ್ಡ್ ಬೈ 5% ಅಬೌವ್ 65% ಕೆಪಾಸಿಟಿ. 65% ಗಿಂತಲೂ ಜಾಸ್ತಿ ಬಂದ್ರೆ ಅಂದ್ರೆ 70% ಅಲ್ಲಿ ಇಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿತ್ತಪ್ಪ? 10% ಜಾಸ್ತಿ ಆಗಿತ್ತು. 10% ಪ್ಲಸ್ 5% ಎಕ್ಸ್ಟ್ರಾ, ಅಲ್ಲಿಗೆ ಎಷ್ಟಾಗಿತ್ತು? 15% ಜಾಸ್ತಿ ಆಯ್ತು. ಕರೆಕ್ಟಾ? ಈಗ ಇಲ್ಲಿ 50,000 ಮೇಲೆ 15% ಎಷ್ಟು ಬರುತ್ತೆ ಇಲ್ಲಿ? 40,000 ಮೇಲೆ 15% ಎಷ್ಟು ಬರುತ್ತೆ? 20,000 ಮೇಲೆ 15% ಎಷ್ಟು ಬರುತ್ತೆ ಹೇಳಿ? 7,500 6,000 and 3,000 ಕರೆಕ್ಟ್ ಏನಪ್ಪ? ಕರೆಕ್ಟಾ? ಹಾಗಾದ್ರೆ 50,000 ಪ್ಲಸ್ 7,500 57,500 ಕರೆಕ್ಟಾ? 40 + 6 46,000 20 + 3 23,000 ಆಗುತ್ತೆ. ಕ್ವಶನ್ 9, 16, 1, 7, 12 ಮುಗಿತಾ?
टोटल कास्ट मारी ओके ना येल्ला बरुत्ते इस मारोदक्के कष्ट आगुत्ते आरु इदु नालक इदु 200 इदु ओंदु एरडु येळु एरडु येळु हन्नेरडु एरडु मूरु ऐदु इदु 500 900 आरु हन्नेरडु हन्नेरडु मूरु मूरु हत्तु हद्नैदु ऐदु नोडी इल्लिंदा इल्लिगे 10% जास्ति आगिदे इल्लिंदा इल्लिगे 15% जास्ति अष्टे एनिल्ल अर्थ आगिदेया इदर मेले 10% ई अमौंट प्लस 10% इल्ल आगुत्ते ई अमौंट प्लस 15% एस्ट बरुत्ते अष्टे ओके ना अर्थ आगुत्ते